ಇನ್ನು ಮುಂದಿನ ಸುದ್ದಿ ಉಗ್ರ ಚಟುವಟಿಕೆಗಳ ವಿರುದ್ಧ ಹೋರಾಡುವ ವಿಚಾರದಲ್ಲಿ ಯಾವುದೇ ದ್ವಂದ್ವ ನೀತಿ ಹೊಂದಿರಬಾರದು ಮತ್ತು ಗಡೆಯಾಚೆಗಿನ ಭಯೋತ್ಪಾದನೆಯ ಭಯೋತ್ಪಾದನೆಯನ್ನು ಬೆಂಬಲಿಸುವ ದೇಶವನ್ನು ಟೀಕಿಸಲು ಹಿಂಜರಿಬಾರದು ಅಂತ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ಪ್ರಧಾನಿ ಭಾಗಿಯಾಗಿದ್ದ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಹೇಳಿದ್ದಾರೆ ಪಾಕಿಸ್ತಾನದ ಪ್ರಜಾ ಪ್ರಧಾನಿ ಶಹಬಾಜ್ ಷರೀಫ್ ಚೀನಾ ಅಧ್ಯಕ್ಷ ಕ್ಷಿ ಜಿನ್ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾಗಿಯಾಗಿದ್ದ ಒ ವರ್ಚುವಲ್ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಗೆ ಹಣಕಾಸು ನೆರವು ನೀಡುವವರ ವಿರುದ್ಧ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳಬೇಕು ಅಗತ್ಯವಿದೆ ಅಂತ ಹೇಳಿದರು ಭಯೋತ್ಪಾದನೆ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿಗೆ ದೊಡ್ಡ ಬೆದರಿಕೆಯಾಗಿ ಪರಿಣಮಿಸಿದೆ ಈ ಬೆದರಿಕೆಯನ್ನು ಎದುರಿಸಲು ಪರಸ್ಪರ ಸಹಕಾರ ನೀಡಬೇಕೆಂದು ಮೋದಿ ಕರೆ ನೀಡಿದರು ಭಯೋತ್ಪಾದನೆ ವಿರುದ್ಧ ನಾವು ಒಟ್ಟಾಗಿ ಹೋರಾಡಬೇಕು ಅದು ಯಾವುದೇ ರೂಪದಲ್ಲಿ ಮತ್ತು ಯಾವುದೇ ಅಭಿವ್ಯಕ್ತಿಯಾಗಿರಬಾರ್ದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಯಾವುದೇ ನೀತಿ ಇರಬಾರ್ದು ಅಂತ ಪ್ರತಿಪಾದಿಸಿದ್ರು ಭದ್ರತೆ ಅಭಿವೃದ್ಧಿ ಸಂಪರ್ಕ ಏಕತೆ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ಮತ್ತು ಪರಿಸರ ಸಂರಕ್ಷಣೆ ಎಸ್ಸಿಒ ಬಗ್ಗೆ ನಮ್ಮ ಗುರಿಗಳ ಆರ್ಧಾರ ಸ್ತಂಭಗಳಾಗಿವೆ ಅಂತ ಪ್ರಧಾನಿ ಕಿವಿ ಮಾತನ್ನು ಹೇಳಿದ್ದಾರೆ ಎಲ್ಲ ರಾಷ್ಟ್ರಗಳಿಗೆ ಅಂದರೆ ಪಾಕಿಸ್ತಾನದ ಪ್ರಧಾನಿಯವರು ಭಾಗವಹಿಸಿದ್ದ ವರ್ಚುವಲ್ ಮೀಟಿಂಗ್ನಲ್ಲೇ ಭಯೋತ್ಪಾದನೆ ವಿರುದ್ಧವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ದಾರೆ ನಿಜಕ್ಕೂ ಒಂದು ರೀತಿ ನರೇಂದ್ರ ಮೋದಿ ಮೋದಿಯವ್ರಿಗಿರುವಂತಹ ವರ್ಚಸ್ಸು ವಿಶ್ವಗುರುವಾಗಿ ಅವ್ರು ತೆಗೆದುಕೊಳ್ಳೋ ನಿರ್ಧಾರಗಳು ಇತ್ತೀಚೆಗೆ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸದಲ್ಲಿ ಅವರಿಗೆ ಸಿಕ್ಕಂಥ ಒಂದು ಗೌರವ ಎಲ್ಲದರಿಂದಾಗಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಭಾರತದ ಗೌರವ ಕೂಡ ಉನ್ನತ ಮಟ್ಟಕ್ಕೇರಿದೆ ಹೀಗಾಗಿ ಪಾಪಿ ಪಾಕಿಸ್ತಾನ ಕೇಳಲೇಬೇಕು ಒಂಚೂರು ಕಮ ಕಿಮಿಕ್ ಅಂದರೆ ಬೇರೆ ದೇಶಗಳೆಲ್ಲ ಒಟ್ಟಾಗ್ಬಿಡ್ತಾವೆ ಭಾರತದ ಜೊತೆ ಪಾಕಿಸ್ತಾನವನ್ನು ಸಂಹಾರ ಮಾಡೋಕ್ಕೆ